ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಕೈದಿ ನಂಬರ್ 6024, A1 ಆರೋಪಿ ಎಸ್ ಪವಿತ್ರ ಗೌಡ. ಇವತ್ತು ನಾವು RR ನಗರಲ್ಲಿರುವ ಪವಿತ್ರ ಗೌಡ ಡ್ರೀಮ್ ಬುಟೀಕ್, ಕನಸಿನ ಬುಟೀಕ್ ಅಂದರೆ ರೆಡ್ ಕಾರ್ಪೆಟ್ ಅಂಗಡಿ ಮುಂದೆ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಇವತ್ತು ನಾವು ಪವಿತ್ರ ಗೌಡ ಅವರ ಡ್ರೀಮ್ ಬಿಸ್ನೆಸ್ ರೆಡ್ ಕಾರ್ಪೆಟ್ ಸ್ಟುಡಿಯೋ ಮುಂದೆ ಇದ್ದೀವಿ. ಅವರು ಪವಿತ್ರ ಗೌಡ ಅವರು ಜೈಲಲ್ಲಿದ್ದರೂ ಕೂಡ ಅವರ ಡ್ರೀಮ್ ಬಿಸ್ನೆಸ್ಗೆ ಯಾವುದೇ ಕಮ್ಮಿ ಇಲ್ಲ. ಟಾಪಲ್ಲಿ ಬಿಸ್ನೆಸ್ ಇವತ್ತಿಗೂ ನಡೀತಾ ಇದೆ. ನೋಡಿದ್ರಲ್ಲ, ಹೆಸರಲ್ಲೇ ಸ್ಪೆಷಾಲಿಟಿ, ರೆಡ್ ಕಾರ್ಪೆಟ್ ಅಂತೆ. ಇನ್ನು ಈ ಸ್ಟುಡಿಯೋಗೆ ಬರೀ ಸೆಲೆಬ್ರಿಟೀಸೇ ಬರೋದು. ಇಲ್ಲಿ ಎಲ್ಲ ಟೇಲ್ರಿಂಗ್ ಕೆಲಸ ಆಗಲಿ, ಎಂಬ್ರಾಯ್ಡ್ರಿ ಕೆಲಸ ಆಗಲಿ, ರೆಡಿಮೇಡ್ ಗೌನ್ಸ್ ಎಲ್ಲ ಸಿಗುತ್ತೆ. ಬರೀ ಸೆಲೆಬ್ರಿಟೀಸೇ ಬಂದು ಈ ಸ್ಟುಡಿಯೋಲಿ ಬಟ್ಟೆಗಳನ್ನ ಪರ್ಚೇಸ್ ಮಾಡೋದು. ಇನ್ನು ಅವ್ರು ಜೈಲಲ್ಲಿ ಇದ್ದರೂ ಕೂಡ ಬಿಸ್ನೆಸ್ ಸ್ಮೂತಾಗಿ ನಡ್ಕೊಂಡು ಹೋಗ್ತಿದೆ. ರೆಡ್ ಕಾರ್ಪೆಟ್ ಸ್ಟುಡಿಯೋಲಿ ಬಿಸ್ನೆಸ್ಗೆ ಯಾವುದೇ ರೀತಿ ಬರ ಇಲ್ಲ. ಇವತ್ತಿಗೂ ಕೂಡ ರೆಡ್ ಕಾರ್ಪೆಟ್ ಸ್ಟುಡಿಯೋಲಿ ಬಿಸ್ನೆಸ್ ಸಖತ್ತಾಗಿ ನಡೀತಾನೆ ಇದೆ. ಟಾಪ್ ಸೆಲೆಬ್ರಿಟೀಸ್ ಬಂದು ಒಳ್ಳೊಳ್ಳೆ ಬಟ್ಟೆಗಳನ್ನ ತಗೊಂಡು ಹೋಗ್ತಾನೆ ಇದೆ. ಕಲರ್ಫುಲ್ ಗೌನ್ಸ್, ಬ್ಲೌಸಸ್, ಸಾರೀಸ್ ಎಲ್ಲ ಈ ಸ್ಟುಡಿಯೋಲಿ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಪವಿತ್ರ ಗೌಡ ಜೈಲಲ್ಲಿದ್ದರೂ ಕೂಡ ಇನ್ನು ರೆಡ್ ಕಾರ್ಪೆಟ್ ಬಿಸ್ನೆಸ್ಗೆ ಯಾವುದೇ ಬರ ಇಲ್ಲ, ಸಖತ್ತಾಗಿ ನಡೀತಾ ಇದೆ. ನೋಡಿದ್ರಲ್ಲ, ರೆಡ್ ಕಾರ್ಪೆಟ್ ಸ್ಟುಡಿಯೋಲಿ ಬಿಸ್ನೆಸ್ ಯಾವ ರೀತಿ ನಡೀತಿದೆ ಅಂತ. A1 ಆರೋಪಿ ಪವಿತ್ರ ಗೌಡ ಜೈಲ್ ಪಾಲಾಗಿದ್ರು, ಅವರ ರೆಡ್ ಕಾರ್ಪೆಟ್ ಸ್ಟುಡಿಯೋ ಬಿಸ್ನೆಸ್ ಸಖತ್ತಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ದುರ್ಗೇಶ್ ಜೊತೆ ನವ್ಯ ಶ್ರೀಶಂಕ, BTV ನ್ಯೂಸ್, ಬೆಂಗಳೂರು.